ಸಮರ್ಥಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ನಾಗಸಾಪಾಲಡೇವರ ಬಸವಣ್ಣಗೇನೆ ವಾಗಾಚ ಗುಹೇತ ವಸ್ತೀಕರಣೆ ಕಂ ಕಸ ಪೀನೆ ಯಾಕಡೆ ಜಷೇ ಮನ ಜಾತ್ರಮಣೆ ಸಾಧಕೇ ಮನ ವಿಷಯಾಂಕಡೆ ವಳತಾ ಕಾಮಾನಯಿ ಅಂತ ಹೇಳಿಕಾರ ಕಲಾವತಿ ಆಯಿಯವರು ಬಹಳ ಸುಂದರವಾದಂಥ ಒಂದು ವಿಷಯವನ್ನು ನಮ್ಮ ಮುಂದೆ ಬೋಧಾಮೃತದಲ್ಲಿ ಹೇಳ್ತಾರೆ ಬೋಧಾಮೃತ ಅಂದರೆ ಸ್ವತಃ ಸಿದ್ಧಾರ್ಡ್ರು ಹೇಳಿದಂತಹ ಬೋಧನೆಯನ್ನು ಆಯಿಯವರು ಈ ಒಂದು ಪುಸ್ತಕದ ರೂಪದಲ್ಲಿ ನಮಗೆ ಬರೆದುಕೊಟ್ಟರು ಕಲಾವತಿ ಆಯಿಯವರಂದ್ರೆ ಬ್ಯಾರೇ ಅಲ್ಲ ಸಿದ್ಧಾರುಡ್ರಂದ್ರೆ ಬ್ಯಾರೇ ಅಲ್ಲ ಸ್ವತಃ ಸಿದ್ಧಾರುಡ್ರನ್ನ ಹೇಳಿದಾರೆ ಏನಂತಂದರೆ ನನ್ನ ಈ ಶರೀರದ ಅಂತ್ಯದ ನಂತರ ನನ್ನನ್ನು ನೀವು ನೋಡಬೇಕು ಎಲ್ಲಿಪಾ ಅಂದರೆ ಕಲಾವತಿ ಆಯಿ ಒಳಗೆ ನನ್ನನ್ನು ನೋಡ್ರಿಪಾ ಅಂತ ಹೇಳಿಕಾರ ಸ್ವತಃ ಸಿದ್ಧಾರುಡ್ರನ್ನ ಹೇಳಿದರು ಅಂತಹ ಕಲಾವತಿ ಆಯಿಯವರು ಜ್ಞಾನದ ಆಗಿದ್ದರು ಜ್ಞಾನ ತುಂಬಿ ತುಳುಕಿತ್ತು ಸದ್ಗುರು ಸಿದ್ಧಾರುಡರ ಒಂದು ಕೃಪಾ ಕೃಪಾದೃಷ್ಟಿ ಆ ತಾಯಿ ಮೇಲೆ ಬಿದ್ದಿತ್ತು ಕಲಾವತಿ ಆಯವರು ಕೇವಲ ತಾವೊಬ್ಬರ ಗುರುವಿನ ಕೃಪೆಯಿಂದ ಸಿದ್ಧಾರುಡರ ಅನುಗ್ರಹದಿಂದ ಉದ್ಧಾರ ಆಗಲಿಲ್ಲ ಮುಂದೆ ಬರುವಂತಹ ನಮ್ಮಂತಹ ಪಾಮರರು ಸಹಿತ ಉದ್ಧಾರ ಆಗಲಿ ಅಂಥೇಳಿ ಸಿದ್ಧಾರುಡಪ್ಪನವ್ರ ಜೋಡಿ ಮಾಡಿದಂತಹ ಸಂಭಾಷಣೆಯನ್ನು ಅವರು ಮಾಡಿದಂಥ ಬೋಧನೆಯನ್ನು ಬೋಧಾಮೃತ ಅನ್ನುವ ಗ್ರಂಥದೊಳಗೆ ಭಾಳ ಸುಂದರವಾಗಿ ಹೇಳಕೋತ ಬಂದರು ಆ ಬೋಧಾಮೃತವನ್ನು ಕೇಳಿಬಿಟ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಇದರೊಳಗೆ ಅವರು ಹೇಳ್ತಾರೆ ಏನಂತಂದ್ರೆ ನಾಗಸಾಪಾಲ ಮಾಂಡೀವರ ಬಸವನಿಗೇನಿ ಘಟಸರ್ಪವನ್ನು ಒಂದು ನಾಗರ ಹಾವನ್ನು ಮೇಲೆ ಇಟ್ಕೊಂಡ್ರೆ ಮತ್ತು ಹುಲಿಯ ಒಂದು ಒಳಗೆ ವಸ್ತಿ ಮಾಡೋದು ಅಥವಾ ಕಾಜಿನ ರಸವನ್ನು ಕುಡಿಯೋದು ಯಾರಿಗೂ ಸೇರೋದಿಲ್ಲ ನಾಗರ ಹಾವನ್ನು ಯಾವ ತೊಡಿ ಮೇಲೆ ಇಟ್ಕೊಳ್ಳೋದಿಲ್ಲ ನಾಗರ ಹಾವು ತೊಡಿ ಮೇಲೆ ಕುಂಡಿಸ್ಕೊಂಡಪ್ಪ ಅಂದರೆ ಕಡಿಸ್ಕೊಂಡು ಸಾಯೋದು ನಿಶ್ಚಿತ ಮತ್ತು ಹುಲಿಯ ಒಂದು ಗವಿ ಒಳಗೆ ವಾಸ್ತಿ ಮಾಡಿದಪ್ಪ ಅಂದರೆ ಅವತ್ತ ನಂಬದ ಅಂತ್ಯ ನಿಶ್ಚಿತ ಮತ್ತು ಕಾಜಿನ ರಸವನ್ನು ಕುಡಿದೀಪಾ ಅಂದ್ರೆ ನಮಗೆ ಮೃತ್ಯು ಬರುವುದು ಶ್ ಖಂಡಿತ ಹಂಗೆ ಸಾಧನೆಯನ್ನು ಮಾಡಬೇಕು ಜೀವನದೊಳಗೆ ಏನಾದರೂ ಒಂದು ಅಧ್ಯಾತ್ಮದ ಮೇರು ತುದಿಯನ್ನು ಮೆಟ್ಟಬೇಕು ಅಂತ ಅಂಥೇಳ ಯಾರಿಗಾರ ಆಶೆ ಇದ್ದರೆ ನಾವು ಒಂದಿಷ್ಟು ಮುಕ್ತರಾಗಬೇಕು ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ನಮ್ಮನ್ನು ನಾವು ಯಾರು ಅಂಥೇಳ ಸರಿಯಾಗಿ ಅರಿತುಕೊಳ್ಳಬೇಕಂತೇಳಿ ನಮ್ಮ ಮನುಷ್ಯನಾಗ ಏನಾರು ಇದ್ರೆ ವಿಷಯ ವಾಸನೆಗಳನ್ನು ಬಿಟ್ಟಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಇಲ್ಲಿ ಬಹುದಾಮೃತದೊಳಗೆ ಹಾವನ್ನು ಮೇಲೆ ಇಟ್ಕೊಂಡ್ರೆ ಸಾವ ಹುಲಿಯ ಗವಿ ಒಳಗೆ ವಾಸ ಮಾಡಿದ್ರೆ ಸಾವ ಮತ್ತು ಕಾಜಿನ ರಸವನ್ನು ಕುಡಿದ್ರೆ ಸಾವು ಹಂಗೆ ನೀ ಸಾಧನೆ ಮಾಡಬೇಕಂತ ಹೇಳೋಕ್ರ ಅಪೇಕ್ಷೆ ಪಟ್ಟು ಈ ಲೌಕಿಕ ಸುಖ ಭೋಗದ ಕಡೆ ನಿನ್ನ ಲಕ್ಷ್ಯ ಹರಿಸಿದೀಪ ಅಂದರೆ ನಿಂದು ಒಂಥರ ಸಾವನ ಅಂತ ಭಾಳ ಖಂಡಿತವಾಗಿ ಖಂಡಿತವಾಗಿ ಹೇಳಿಬಿಟ್ಟಾರ ನೋಡ್ರಿ ಅಧ್ಯಾತ್ಮ ಸಾಧನೆಗೆ ಮತ್ತು ಈ ಲೌಕಿಕ ಸುಖ ಭೋಗಕ್ಕೆ ಯಾವ ಸಂಬಂಧನೂ ಇಲ್ಲ ಇಷ್ಟು ಮನುಷ್ಯನೊಳಗೆ ದೃಢ ಮಾಡ್ಕೊಳ್ಳೋದು ಕೆಲವು ಮಂದಿ ಮನುಷ್ಯನಾಗೆ ಬರ್ತಿರ್ತೈತಿ ಏನಂತಂದ್ರೆ ನಾವು ಇಷ್ಟೊಂದು ದೇವರ ಮಾಡ್ತೀವಿ ಇಷ್ಟೊಂದು ದಿಂಡ್ರ ಮಾಡ್ತೀವಿ ಎಷ್ಟೊಂದು ಸ್ವಾಮಿಗಳದ ಸೇವಾ ಮಾಡ್ತೀವಿ ಎಷ್ಟೊಂದು ಮಹಾತ್ಮರ ಚರಿತ್ರೆಗಳನ್ನು ಓದ್ತೀವಿ ಎಷ್ಟು ಪುಣ್ಯ ಕರ್ಮಗಳನ್ನು ಮಾಡಿದ್ರೂ ಸಹಿತ ನಮ್ಮ ಸಂಸಾರದೊಳಗೆ ಒಂದಿಷ್ಟೂ ಸುಖ ಇಲ್ಲ ಬರೀ ದುಃಖನೂ ಅನುಭವಿಸೋಕತ್ತೀವಿ ಅಂಥೇಳಿ ಭಾಳ ಮಂದಿ ಮನುಷ್ಯನೊಳಗೆ ಬಂದು ಹೋಗ್ತೈತಿ ಅದಕ್ಕೆ ಇಲ್ಲಿ ಹೇಳಕತ್ತಾರೆ ಏನಂತಂದ್ರೆ ಅಧ್ಯಾತ್ಮದ ಸಾಧನೆಗೆ ಸಂಸಾರದ ಸುಖಕ್ಕೆ ಯಾವ ಸಂಬಂಧನೂ ಇಲ್ಲ ಹಿಂದೆ ಮಾಡಿದಂಥ ಪಾಪ ಪುಣ್ಯ ಕರ್ಮದ ಆಧಾರದ ಮೇಲೆ ಸಂಸಾರದೊಳಗೆ ನಮಗೆ ಸುಖ ದುಃಖ ಪ್ರಾಪ್ತಿಯಾಗಕ್ಕತ್ತವೆ ಅದರ ಕಡೆ ಬಹಳ ಲಕ್ಷ್ಯ ಕೊಡೋದು ಬೇಡ ಎಷ್ಟೋ ಜನ್ಮಗಳನ್ನು ದಾಟಿ 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 ಕಡೀಕ ಈ ಒಂದು ಅರಿವಿನ ಜನ್ಮ ನಮಗೆ ಬಂದೈತಿ ಅಂದಮೇಲೆ ಅರಿವಿನ ಜನ್ಮದೊಳಗೆ ಇದ್ದ ಅಜ್ಞಾನಿಗಳ ಹಂಗೆ ವರ್ತನೆ ಮಾಡೋದು ಬೇಡ ಈಗ ಮಾಡುವಂಥ ಪುಣ್ಯ ಈಗ ಮಾಡುವಂಥ ಧರ್ಮ ಈಗ ಗಳಿಸುವಂಥ ಕೀರ್ತಿ ಮುಂದೆ ನಮಗೆ ಪ್ರಾಪ್ತಿಯಾಗತೈತಿ ಬ್ಯಾಂಕಿನೊಳಗೆ ಇವತ್ತು ನಾವು ಠೇವಣಿ ಇಟ್ಟಿವಿಪಾ ಅಂದ್ರೆ ಮುಂದೆ ಅದು ಬೆಳೆದು ನಮಗೆ ಸಿಗ್ತೈತಿ ಇವತ್ತು ಒಂದು ಬೀಜವನ್ನು ಹಾಕಿದೀಪ ಅಂದ್ರೆ ಅದು ಮುಂದೆ ಬೆಳೆದು ನಮಗೆ ಹೆಂಗೆ ಫಲ ಕೊಡ್ತೈತಿ ಹಂಗೆ ಇವತ್ತು ನಾವು ಮಾಡುವಂಥ ಪುಣ್ಯ ಅದು ಮುಂದೆ ಫಲ ಕೊಡ್ತೈತಿ ಅದಕ್ಕೆ ಮಾಕ್ ಫಲೇಶು ಕದಾಚನ ಅಂತ ಹೇಳಿ ಕರೆ ಕೃಷ್ಣ ಪರಮಾತ್ಮನು ಹೇಳಿದ ನಿನ್ನ ಕೆಲಸ ಏನಪ್ಪಾ ಅಂದ್ರೆ ಸತ್ಕರ್ಮಗಳನ್ನು ಪುಣ್ಯವನ್ನು ಮಾಡ್ಕೊಂಡು ಹೋಗೋದಷ್ಟೇ ಅದರ ಫಲದ ಅಪೇಕ್ಷೆ ನೀ ಮಾಡಬೇಡ ಅದು ಯಾವಾಗ ನಿನಗೆ ಫಲ ಸಿಗಬೇಕು ಅದು ನನಗೆ ಗೊತ್ತೈತಿ ಆ ಫಲವನ್ನು ಕಾಲ ಬಂದಾಗ ನಾನು ನಿನಗೆ ಕೊಡ್ತೇನೆ ಅಂತ ಕರ ಕೃಷ್ಣ ಭಗವಂತನ ಹೇಳಿದಾನ ಅದಕ್ಕೆ ಈ ಒಂದು ಸಂಸಾರದೊಳಗೆ ಬರುವಂತಹ ಸುಖ ದುಃಖಗಳ ಕಡೆಗೆ ಭಾಳ ಲಕ್ಷ್ಯ ಕೊಡಲಾರ್ದ ಏಕಚಿತ್ತದಿಂದ ನಾವು ನಂಬಿರುವಂಥ ಒಂದು ಧರ್ಮದ ಮಾರ್ಗವನ್ನು ಬಿಡ್ದಂಗೆ ಹೋಗ್ ನಡ್ಕೊತ ಹೋಗೋದ್ರ ಮುಂದೆ ಒಂದಿಲ್ಲ ಒಂದು ದಿವಸ ನಮಗೆ ಮೆಟ್ಟ ಸಿಗತೈತಿ ನಾವು ಹೋಗಬೇಕಾದಂಥ ಸ್ಥಾನ ನಮಗೆ ದೊರೀತೈತಿ ಆವಾಗ ನಾವು ನಿಜವಾಗಿಯೂ ಸಹಿತ ಸುಖಿಗಳಾಗತೀವಿ ಇದನ್ನು ಬೋಧಾಮೃತದೊಳಗೆ ಸಿದ್ಧಾರುರು ಹೇಳಿದಾರ ಅದನ್ನು ಕಲಾವತಿಯಾಯಿಯವರು ನಮಗೆ ಹೇಳಾಕತ್ತಾರೆ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಗರಗವನ್ನು ಸ್ವರ್ಗ ಮಾಡಿಕೊಂತಾರ ಸಾಕ್ಷಾತ್ ವೀರಭದ್ರೇಶ್ವರನ ಅವತಾರವಾಗಿ ಬಂದಾರ ಇಡಿ ಭರತ ಭೂಮಿಯನ್ನ ಕಾಲ್ನಡಿಗೆಯಿಂದ ಸಂಚಾರ ಮಾಡಿ ಕಟ್ಟ ಗರಗ ಗರಗ ಅನ್ನುವಂತಹ ಒಂದು ಸಣ್ಣ ಹಳ್ಳಿಯೊಳಗೆ ಬಂದು ವಾಸ ಮಾಡಿದಾರ ಜ್ಞಾನದ ಹೂವಾಗಿ ಅರಳಿದಾರ ಅವರಲ್ಲಿದ್ದಂತಹ ಅಮೃತವನ್ನು ಸವಿಲಿಕ್ಕೆ ಭಕ್ತರು ಪಾಮರರು ಮುಮುಕ್ಷುಗಳು ಅನ್ನುವಂತಹ ದುಂಬಿಗಳು ಎಲ್ಲಿ ಅಂದ್ರೆ ಗರಗಕ್ಕ ಗರಗದಲ್ಲಿ ಶಿವಯೋಗಿ ನೆಲೆಸಿರಲು ದರ್ಶನವ ಬಯಸಿ ಅನೇಕ ಜನ ಮಹಾತ್ಮರು ಬಂದರು ಸಾಧು ಸಂತರು ಬಂದರು ಅವತಾರಿ ಪುರುಷರು ಬಂದರು ಮುಮುಕ್ಷುಗಳು ಬಂದರು ಇವತ್ತ ಐವತ್ತೊಂದನೆಯ ಭಾಗವನ್ನು ನೋಡೋದು ಅವರು ಕುಂತಲ್ಲಿ ಒಂದು ಪವಾಡ ಅವರ ನಡದಲ್ಲಿ ಒಂದು ಪವಾಡ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಜೀವನನ ಒಂದು ದಿವ್ಯವಾದಂಥ ಪವಾಡವಾಗಿ ಹೋಗಿಬಿಟ್ಟ ಇದೀ ಏನು ಅನಿಸ್ಬೇಕು ಗೊತ್ತೇನ್ರಿ ಮಡಿವಾಳೇಶ್ವರ ಮಹಾಸ್ವಾಮಿಯ ಸನ್ನಿಧಾನಕ್ಕೆ ಗರಗದೊಳಗೆ ನಾವು ಅದೇವಿ ನಮ್ಮ ಕಣ್ಮುಂದ ಇವೆಲ್ಲ ನಡೆದವು ಅನ್ನುವಂಥ ಭಾಸ ಭಾವನೆ ನಮಗೆ ಬರಬೇಕು ಮನಸ್ಸನ್ನು ಏಕಾಗ್ರಗೊಳಿಸಿ ಈ ಒಂದು ಚರಿತ್ರವನ್ನು ಶ್ರವಣ ಮಾಡಿದರೆ ನಾವು ಮುಕ್ತರಾಗುವುದು ನಿಶ್ಚಿತ ನನ್ನ ಕಣ್ಣು ಮುಂದೆ ಈಗ ನಾನು ನೋಡಾಕತ್ತೇನೆ ಈ ಲೀಲೆಯನ್ನು ಅನ್ನುವಂಥ ಭಾವ ನನಗೂ ಬರಬೇಕು ನಿಮಗೂ ಬರಬೇಕು ಅಂದಾಗ ಇದರದ ಪ್ರತಿಫಲ ನಮಗೆ ನಿಮಗೆ ಸಿಗತೈತಿ ಆ ಗರ್ಗದೊಳಗೆ ಗಂಗಪ್ಪ ಕುರುಳಿ ಅಂತ ಹೇಳೋಕಾದ್ರೆ ಒಬ್ಬ ಶ್ರೀಮಂತ ಕುರುಳಿಯವರ ಮಂತನ ಅಂತಂದ್ರೆ ಭಾಳ ಹೆಸರುವಾಸಿ ಶ್ರೀಮಂತ್ರನೂ ಇದ್ದರು ಮತ್ತು ಹಳೀ ಕಾಲದಿಂದಲೂ ಬಂದಂಥ ಒಂದು ಪ್ರತಿಷ್ಠಿತವಾದ ಮನೆತನ ಗಂಗಪ್ಪ ಅಂತ ಅಂಥೇಳ ಮನೆ ಹಿರಿಯ ಶಿವಲಿಂಗಮ್ಮ ಅಂತ ಅಂತೇಳಿಕರ್ ಅವನ ಧರ್ಮಪತ್ನಿ ಇಬ್ಬರೂ ಕೂಡಿ ಆನಂದದಿಂದ ಸಂಸಾರವನ್ನು ಮಾಡ್ತಿದ್ರು ಅವರು ಆ ಸಮಯದೊಳಗೆ ಅಷ್ಟೊಂದು ಶ್ರೀಮಂತಿಕೆ ಇತ್ತು ಖರೆ ಆದರೆ ಆ ಗಂಗಪ್ಪ ಕುರುಳಿ ಏನಿದ್ದ ಜಿಪುನ ಗರಗದೊಳಗನ ಇದ್ರೂ ಸಹಿತ ಮಡಿವಾಳೇಶ್ವರರ ಮಠಕ್ಕೆ ಒಂದು ದಿನ ಬಂದಿರಕ್ಕಿಲ್ಲ ಅವ ಯಾಕಪ್ಪ ಅಂತಂದ್ರೆ ಅಲ್ಲಿ ಹೋದ್ರೆ ಕಾಣಿಕೆ ಇಡಬೇಕಲ್ಲ ಅದಕ್ಕೆ ಮುಂದೇನಾತೋ ಅವ್ರ ಒಳಗೆ ಭೂತ ಪೀಡೆ ಚಾಲು ಆತ್ರಿ ಅವನ ಮೈಯಾಗೂ ಒಮ್ಮೆಮ್ಮೆ ದೇವ್ವು ಬರ್ತಿತ್ತು ಅವನ ಹೆಂಡತಿ ಮೈಯಾಗೂ ಒಮ್ಮೆಮ್ಮ ದೇವು ಬರ್ತಿತ್ತು ಪಿಶಾಚಿ ಕಾಟ ಚಾಲೂ ಆತವು ಆವಾಗ ಎಲ್ಲ ಕಡೆಯಿಂದ ಸಹಿತ ಆ ಒಂದು ಭೂತಪೀಡೆಯ ನಿವಾರಣೆ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟ ಕೊರಲಿ ಗಂಗಪ್ಪ ಆ ಭೂತ ಬಾಧೆಯಿಂದ ಅವಾಗ ಮುಕ್ತಿ ಸಿಗಲಿಲ್ಲ ದಿನಕ್ಕೆ ದಿನಕ್ಕೆ ಜೀವನ ಅನ್ನೋದು ದುಸ್ತರಾಗಿ ಹೋಗಿಬಿಡ್ತು ಅವಾಗ ಭೂತ ಪೀಡೆ ಭಾಳ ಆಗ್ತಿತ್ತು ಅವಾಗ ಆವಾಗ ಶಿವಲಿಂಗಮ್ಮ ಎಷ್ಟಾದರೂ ಸಹಿತ ಶಿರೋಮಣಿ ಇದ್ಲು ತನ್ನ ಗಂಡಗೆ ಹೇಳ್ತಾಳೆ ಸಾಕ್ಷಾತ್ ಪರಮೇಶ್ವರ ವೀರಭದ್ರ ಮಡಿವಾಳೇಶ್ವರ ಮಹಾಸ್ವಾಮಿಯಾಗಿ ನಮ್ಮ ಊರೊಳಗ ಬಂದು ನೆಲೆಸಿದನು ಅವನು ಅಂತೇಕು ಹೋಗಿ ಆ ಪರಮಾತ್ಮನ ದರ್ಶನವನ್ನಾರು ಪಡ್ಕೊಂಡು ಬರ್ರಿ ನಿಮಗಿದ್ದಂಥ ಭೂತ ಪೀಡೆ ಮನೆಯೊಳಗಿದ್ದಂಥ ಆ ಒಂದು ಪಿಶಾಚಿಯ ಕಾಟರಿಗೆ ಹೋಗಲಿ ಅಂದ್ಲಕ್ಕೆ ಆತಂತ್ ಹೇಳಿ ಕುರ್ಲಿ ಗಂಗಪ್ಪ ಏನು ಮಾಡಿಬಿಟ್ಟ ಅಂತಂದರೆ ಮಡಿವಾಳೇಶ್ವರ ಮಠಕ್ಕೆ ಬಂದ ಯಾಕಂದ್ರೆ ಅವಾಗ ಭಾಳ ತೊಂದರೆ ಆಗಿತ್ತು ಇನ್ನು ಬೇರೆ ಗತಿನೇ ಇದ್ದಿದ್ದಿಲ್ಲ ಆವಾಗ ಬಂದ ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಸಾಷ್ಟಾಂಗ ನಮನವನ್ನು ಮಾಡಿದ ಮೊದಲ ಶ್ರೀಮಂತ ಇದ್ದ ಕೆಲವು ಮಂದಿ ತನ್ನ ಶಿಷ್ಯರನ್ನು ಸಹಿತ ಕರ್ಕೊಂಡು ಬಂದಿದ್ದ ಕರ್ಕೊಂಡು ಬಂದ ಮುಂದೆ ಏನಾತಂತಂದ್ರೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಕೇಳ್ತಾರವನು ಯಾರಪ್ಪ ನೀನು ಏನಂತೇಳಿ ಕರೆಯಪ್ಪ ನಾನು ಇಲ್ಲಿ ಅಮರಿ ಗರಗದವನ ಮತ್ತು ನನಗೆ ಭೂತ ಭಾರಿ ಐತ್ರಪ್ಪ ಮ್ಯಾಲಿಂದ ಮ್ಯಾಲೆ ನನಗೆ ಮೈಯಾಗ ಬರ್ತೈತ್ರಿ ಭಾಳ ತೊಂದರೆ ಆಗಕತ್ತೈತಿ ಕತ್ತೈತಿ ಅದಕ್ಕೆ ದಯವಿಟ್ಟು ನನ್ನ ಭೂತ ಬಾಧೆಯನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿಕಾರ ಆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಕುರ್ಲಿ ಗಂಗಪ್ಪ ಕೇಳಿಕೊಂಡ ಕೇಳಿಕೊಂಡ ಕೂಡಲಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಒಂದು ಮಾತು ಅಂದರು ಏನಂತಂದ್ರೆ ಗಂಗಪ್ಪ ಒಂದು ಕೆಲಸ ಮಾಡು ನಿನ್ನ ಭೂತವನ್ನು ನಾನು ಬಿಡಿಸ್ತೀನಿ ನಿನ್ನ ಮನೆಯೊಳಗಿದ್ದಂತಹ ಭೂತ ಬಾಧೆಯನ್ನು ಹೋಗಲಾಡಿಸ್ತೀನಿ ಆದರೆ ನನಗೆ ಒಂದು ನೂರು ರೂಪಾಯಿ ಕೊಡ್ಬೇಕು ನೀ ಅಂತಂದ್ರೆ ಅವರು ಅಷ್ಟು ಅನ್ಗುಡ್ದು ಏನಾಯ್ತು ಗೊತ್ತೇನ್ರಿ ಗಂಗಪ್ಪ ಕಾಲಾಗಿನ ಭೂಮಿನ ಸರ್ದಂಗಾತು ಕಾಯಿ ಕರ್ಪೂರ ತೊಗೊಂಡು ಬಂದು ಸ್ವಾಮಿಗಳ ಕಡೆ ಬೇಡಿದ ನಾನು ನಮ್ಮ ಮನೆಯವರು ಪಿಶಾಚಿ ಬಾಧೆಯಿಂದ ಬಹಳ ದಿನಗಳಿಂದ ಗೋಳಾಡ ಅದಕ್ಕೆ ತಮ್ಮ ಸನ್ನಿಧಾನಕ್ಕೆ ಬಂದೀವಿ ನಮ್ಮನ್ನು ದೀರ್ಘಕಾಲದಿಂದ ಪೀಡಿಸುತ್ತಿರುವ ಈ ಪಿಶಾಚಿ ಪೀಡೆಯಿಂದ ದಯವಿಟ್ಟು ಮುಕ್ತಗೊಳಿಸ್ರಿ ಅಂಥೇಳಿ ದೈನ್ಯತೆಯಿಂದ ಪ್ರಾರ್ಥನೆ ಮಾಡಿದ ಅದಕ್ಕೆ ಸ್ವಾಮಿಗಳು ಹಾಗಾದರೆ ಒಂದು ನೂರು ರೂಪಾಯಿ ತಂದು ಕೊಡು ನಿಮ್ಮನ್ನು ಭೂತಬಾಧೆಯಿಂದ ಬಿಡಿಸುವೇನು ಅಂತಂದು ಬಿಟ್ಟರು ಅವಾಗ ಏನಂದು ಗೊತ್ತೇನ್ರ ಸ್ವಾಮಿ ಸನ್ಯಾಸಿಯಾಗಿರುವಂಥ ಇವ್ಗೆ ನೂರು ರೂಪಾಯಿ ಬೇಕಂತ ದುಡ್ಡಿನ ಮೇಲೆ ಇವ್ಗೆ ಎಷ್ಟು ಮೋಹ ಐತೆ ನೋಡು ಇವರು ಇಷ್ಟೊಂದು ಲೋಬಿಗಳು ಅಂತ ಹೇಳಿಕಾರ ನನಗೆ ಗೊತ್ತಿದ್ರೆ ನಾ ಇವನ ಹಂತಕ್ಕೆ ಬರೋತ್ರಿಕಿಲ್ಲ ಎಷ್ಟು ಲೋಬಿ ಅದಾನ ಈ ಸ್ವಾಮಿ ನೂರು ರೂಪಾಯಿ ಕೇಳಕತ್ತಾನ ಅಂಥೇಳ ತನ್ನ ಜಿಪುಣತನವನ್ನು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಮುಂದನು ಸಹಿತ ಪ್ರದರ್ಶನ ಮಾಡಿಬಿಟ್ಟ ಅಲ್ಲಿ ಹೇಳ್ತಾನೆ ಏನಂತಂದ್ರೆ ಅಪಾರಧನ ವ್ಯಾಮೋಹ ಲೋಭಗಳ ಮೂಲಕ ಸುಲಭವಾಗಿ ಕೈ ಬಿಚ್ಚಲಾರದೆ ತನ್ನ ಭಾವ ಸ್ವಭಾವಗಳನ್ನೇ ಸ್ವಾಮಿಗಳಲ್ಲಿ ಆರೋಪಿಸಿ ಅವಲೋಕಿಸುವ ಗಂಗಪ್ಪನು ಮನದಲ್ಲಿ ಇನ್ನೂ ಏನೇನೋ ಭಾವಿಸುತ್ತ ಸ್ವಾಮಿಗಳನ್ನು ನಿಂದಿಸುತ್ತ ಮನೆಯ ಹಾದಿ ಹಿಡಿದನು ದುಡ್ಡಿನ ವ್ಯಾಮೋಹ ಬಹಳ ಕೆಟ್ಟದ್ದು ಗಂಗಪ್ಪನ ಮಠವನ್ನು ಬಿಟ್ಟು ಮನೆಯ ಹಾದಿ ಹಿಡಿದ ಮೇಲೆ ಸ್ವಾಮಿಗಳು ತಮ್ಮ ಬಳಿ ಇದ್ದವರನ್ನು ದೇಶಿಸಿ ಇಂಥವರ ಈ ಕೃಪಣತೆ ಧನಲೋಭ ಮೋಹಗಳು ಮಹಾರೋಗ ಮನೋರೋಗಗಳ ಚಿಕಿತ್ಸೆಗಾಗಿ ಪಾಪೋರ್ಷೀನ ವಿಚಾರವು ಸರಿ ಇವನ ಪಾತ್ರವನ್ನು ಇವನ ಕರ್ಮಸೂತ್ರದಲ್ಲಿ ಹೇಗೆ ಅರ್ಪಿಸುವನು ನೋಡಿರಿ ಎಂದು ಹೇಳಿದುದಲ್ಲದೆ ತಮ್ಮ ಹಳೆಯ ಮೆಟ್ಟುಗಳನ್ನು ನೊಯ್ದು ಹೊಸ ಮೆಟ್ಟು ಜೋಡುಗಳನ್ನು ತಾನಾಗಿ ತಂದು ಕೊಡುವನ್ನು ನೋಡಿರಿ ಎಂದು ಹೇಳಿ ಸುಮ್ಮನಾದರು ಅಂತ ಹೇಳ್ತಾರೆ ಗಂಗಪ್ಪ ಮನೆಗೆ ಹೋಗುವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಜೋಡಿ ಬಂದವರ ಮುಂದೆ ಬೇಕು ಅಂತನವಾದ ಅದನ್ನು ನೋಡಿದಂತಹ ಮಠದೊಳಗಿನ ಶಿಷ್ಯರಿಗೆ ವಿಚಿತ್ರಣಿಸಿತು ಆವಾಗ ಚನ್ನಪ್ಪ ಗೌಡ ಅಂತ ಹೇಳಿ ಕರೆ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಸೇವಾ ಮಾಡ್ತಿದ್ದ ಅವನ ಕರೆದೇ ಚನ್ನಪ್ಪ ಬಾಯಿಲಿ ನನ್ನ ಹಳೆ ಮೆಟ್ಟುಗಳನ್ನು ತೆಗೆದು ಈ ಒಂದು ಮಾಡಿನೊಳಗೆ ಇಡು ಗಂಗಪ್ಪ ಏನು ನನ್ನ ಬೇಕು ಅಂತ ಹೋಗಿದಾನಲ್ಲ ಈ ಚಪ್ಪಲಿಯನ್ನು ತನ್ನ ಮನೆಗೆ ತೊಗೊಂಡು ಹೋಗಿ ಹೊಸ ಚಪ್ಪಲಿಯನ್ನು ಮಾಡಿ ಕೊಡಬೇಕವ ಹಂಗೆ ಮಾಡ್ತಾನೆ ಅವನು ನೋಡಂತಂದರು ಅಷ್ಟನ್ನು ಉಳಿದ ಮನೆಗೆ ಹೋಗೋದಷ್ಟ ತಡ ಅವನ ಬಾಯಿನೂ ಹೋತು ಅವನ ಒಂದು ಬುದ್ಧಿ ಒಳಗೆ ಸ್ಥಿಮಿತತೆಯೂ ಉಳಿಲಿಲ್ಲ ಹುಚ್ಚರಂಗೆ ಮಾಡಕತ್ತ ಬಿಟ್ಟ ಬಿದ್ದು ಮೈಯಾಗ ಮೈಯಾಗದ್ದೆವು ಏರಿದಂಗೆ ಕುಣದಾಡಕತ್ತ ಬಾಯಂತೂ ಹೋಗೇ ಬಿಡ್ತು ಇದನ್ನು ನೋಡಿದಂತಹ ಅವನ ಧರ್ಮಪತ್ನಿ ಶಿವಲಿಂಗ ಅವಗ ಈ ಸುದ್ದಿ ಗೊತ್ತಾತು ಮಹಾಸ್ವಾಮಿಗಳ ಹಂತಕ್ಕೆ ಹೋದಾಗ ನೂರು ರೂಪಾಯಿಯನ್ನು ಕೇಳಿದ್ದಕ್ಕೆ ಇವ ಮೊದಲ ಜಿಪುಣದಾನ ಹುಟ್ಟಿನಿಂದ ನಾನು ನನ್ನ ಗಂಡ ಆ ಮಹಾಸ್ವಾಮಿಯ ನಮಗಂತ ನಮಗಂತೇಳಿ ಕರೆ ತಿಳ್ಕೊಂಡು ಇದ ಒಂದು ನೂರು ರೂಪಾಯಿ ತೊಗೊಂಡು ಕಾಯಿ ಕರ್ಪೂರ ತೊಗೊಂಡು ಮಠಕ್ಕೆ ಬಂದಲು ಶಿವಲಿಂಗವ ಬಂದ ಮಹಾಸ್ವಾಮಿ ಮುಂದೆ ನೂರು ರೂಪಾಯಿ ಕಾಯಿ ಕರ್ಪೂರ ಇಟ್ಟು ಸಾಷ್ಟಾಂಗ ಮಾಡಿದ್ಲು ಮಗಳ ಯಾರು ನೀನು ಅಂತ ಕೇಳಿದರು ಎಪ್ಪ ನಾನು ಕುರ್ಲಿ ನೇತಿ ಶಿವಲಿಂಗ ಅವ್ರಿ ಅಂದ್ಲು ನೀ ಯಾಕೆ ಬಂದಿವಾ ಅಂತಂದರು ಯಪ್ಪ ನಿಮ್ಮ ಮಹಿಮೆಯನ್ನು ತಿಳಿಯಲಾರ್ದ ನಿಮ್ಮನ್ನು ಏನೇನೋ ನಿಂದನೆ ಮಾಡಿ ತಾ ಮಾಡಿದ ಕರ್ಮವನ್ನು ತನ್ನ ಮನೆಯೊಳಗೆ ಬಂದು ಅನುಭವಿಸಕತ್ತ ನನ್ನ ಗಂಡ ಕೃಪಾ ಸಿಂಧುವಾದಂಥ ನೀವು ಕೃಪೆ ತೋರಿ ನನ್ನ ಗಂಡಗೆ ಬಂದಂಥ ಗಂಡಾಂತರವನ್ನು ದೂರ ಮಾಡಬೇಕು ನೀವು ಹೇಳಿದಂಗೆ ನೂರು ರೂಪಾಯಿಗಳನ್ನು ನಾನು ತಂದೆ ದಯವಿಟ್ಟು ಸ್ವೀಕಾರ ಮಾಡಿ ನನ್ನ ಗಂಡನ ಈ ಮನೋರೋಗವನ್ನು ದೂರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ಲು ಮಾಡಿನೊಳಗೆ ಇಳಿಸಿದಂತಹ ಚರ್ಮದ ಚಪ್ಪಲಿಗಳನ್ನು ಹಾಕಿ ಗುಡಿಯೊಳಗೆ ಹಾಕಿ ಹೇಳ್ತಾರೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಇವನ ನನ್ನ ಆಶೀರ್ವಾದ ಅಂಥೇಳಿ ನಿನ್ನ ಮನೆಗೆ ತೊಗೊಂಡು ಹೋಗಿ ಒಂದು ಬಿಳಿ ಬಟ್ಟೆಯೊಳಗೆ ಸುತ್ತಿ ನಿನ್ನ ಗಂಡನ ತಲಿಯ ತೆಲಗೊಂಬಿನ ಹುಡಕ್ಕೆ ಈ ಚಪ್ಪಲಿಗಳನ್ನು ಇಡು ಬೆಳಗಾಗೋದ್ರೊಳಗೆ ನಿನ್ನ ಗಂಡ ಆರಾಮಾಗುತ್ತಾನೋ ನಿನ್ನ ಮನೆಯೊಳಗಿದ್ದಂಥ ಭೂತ ಬಾಧೆ ಬಿಟ್ಟು ಹೊಕ್ಕತಿ ಅಂದರು ಶಿವಲಿಂಗವ್ವ ಕುರ್ಲಿಗೆ ಬಹಳ ಸಂತೋಷ ಆಯಿತು ಭಕ್ತಿಯಿಂದ ಉಡಿ ಒಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಪಾದುಕೆಗಳನ್ನು ಇಟ್ಕೊಂಡು ಮನೆಗೆ ಬಂದಳು ಮನೆಗೆ ಬಂದು ಆ ಪಾದುಕೆಗಳನ್ನು ಭಕ್ತಿಯಿಂದ ಪೂಜೆ ಮಾಡಿ ತನ್ನ ಗಂಡನ ಹನಿಗೆ ತಾ ಹಚ್ಚಿ ನಮಸ್ಕಾರ ಮಾಡಿ ಬಿಳಿ ವಸ್ತ್ರದೊಳಗೆ ಅವಳನ್ನು ಸುತ್ತಿ ತನ್ನ ಗಂಡ ಮಲ್ಕೊಂಡಂಥ ತೆಲುಗುಂಬಿನ ಬಳಕೆ ಆ ಪಾದರಕ್ಷೆಗಳನ್ನು ಇಟ್ಲು ಬೆಳತನಕ ತಾನೂ ಮಡಿವಾಳೇಶ್ವರ ಮಹಾಸ್ವಾಮಿಯ ಒಂದು ಧ್ಯಾನ ಮಾಡ್ಕೊತ ಕುಂತಲು ಬೆಳಗಾಗೋ ಮಠ ಅಂದರೆ ಬಾಯಿ ಹೋದಂಥ ಗಂಗಪ್ಪಗ ಕುರ್ಲಿ ಅವಗೆ ಬಾಯಿನೂ ಬಂತು ಅವಗೆ ಹಿಡಿದಂಥ ಭೂತ ಬಾಧೆನೂ ಬಿಟ್ಟೋಗಿತ್ತು ಮನಿಯೊಳಗಿದ್ದಂಥ ಒಂದು ಗಾಂಭೀರ್ಯತೆ ಏನಿತ್ತಲ್ಲಿ ರಾವ್ ಅಂತಾರಲ್ಲ ಆ ಮನಿ ರಾವ್ ಅನ್ನೋದು ಹೋಗಿಬಿಟ್ಟಿದ್ದು ಶಾಂತಾಗಿ ಬಿಟ್ಟಿತ್ತು ಅದನ್ನೆಲ್ಲ ನೋಡಿದಂಥ ಕುರುಳಿ ಗಂಗಪ್ಪಗ ನಾ ಮಾಡಿದಂಥ ತಪ್ಪಿನ ಅರುವಾತು ಮಹಾಸ್ವಾಮಿ ನನ್ನನ್ನು ಆರಾಮ ಮಾಡಿದ ಆಕೆ ಹೇಳ್ತಾಳೆ ಒಂದು ವೇಳೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಇಲ್ಲಂದ್ರೆ ನಿನ್ನ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ ಆ ಮಹಾತ್ಮ ಹಾಕಿದ ಧರಿಸಿ ಈ ಪಾದರಕ್ಷೆಗಳ ಮಹಿಮೆಯಿಂದ ನಿನಗೆ ಆರಾಮಾಯತಿ ಅಂತ ಹೇಳಿದ್ಲು ಅವುಗಳನ್ನು ಕಣ್ಣಿಗೆ ಒತ್ತಿ ಗಂಗಪ್ಪ ಏನು ಮಾಡಿದ ಅಂತಂದ್ರೆ ಹೊಸ ಚರ್ಮದ ಚಪ್ಪಲಿಗಳನ್ನು ಮಾಡಿಸಿ ಅವುಗಳನ್ನು ಒಳಗೆ ಎದ್ದಿ ಭಕ್ತಿಯಿಂದ ತಲೆ ಮೇಲೆ ಇಟ್ಕೊಂಡ ಕ್ಯಾರ ಮಾಡಿ ವಹಾಳೇಶ್ವರ ಮಹಾಸ್ವಾಮಿ ಹಂತಕ್ಕೆ ಬಂದ ಬಂದ ಆ ಪಾದರಕ್ಷೆಗಳನ್ನು ಅವರಿಗೆ ಪಾದಕ್ಕೆ ತೊಡಿಸಿ ತನ್ನ ತಪ್ಪಿನ ಕ್ಷಮ ಬೇಡಿದ ಆವಾಗ ಮಡಿ ಬಾಳೇಶ್ವರ ಮಹಾಸ್ವಾಮಿಗಳು ಏನು ಮಾಡಿದ್ರಂದರೆ ಆ ಶಿವಲಿಂಗವ್ವ ಕೊಟ್ಟಂತಹ ನೂರು ರೂಪಾಯಿಗಳನ್ನು ಆ ಗಂಗಪ್ಪ ಕುರ್ಲಿಗನೇ ಹೇಳ್ತಾರೆ ಈ ನೂರು ರೂಪಾಯಿದೊಳಗೆ ಪಂಚಪಕ್ವಾನಗಳನ್ನು ತಯಾರು ಮಾಡಿಸಿ ಇಲ್ಲಿರುವಂಥ ಬಡಬಗ್ಗರಿಗೆ ಅನ್ನದಾನವನ್ನು ಮಾಡಪ್ಪ ನಿನ್ನ ಪುಣ್ಯ ಇನ್ನೂ ಹೆಚ್ಚಾಗತಿ ಅಂತ ಹೇಳಿದರು ಅದ ನೂರು ರೂಪಾಯಿ ಖರ್ಚು ಮಾಡಿ ಅನ್ನದಾಸೋಹವನ್ನು ಮಾಡಿಸಿದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅಂದಿನಿಂದ ಗಂಗಪ್ಪ ಕುರುಳಿಯವರ ಮಂಥನ ಸಮೃದ್ಧವಾಗಿ ಬೆಳೀತು ಅಂತ ಹೇಳ್ತಾರೆ ಹಿಂಗೆ ಮಡಿವಾಳೇಶ್ವರ ಮಹಾಸ್ವಾಮಿಯ ಚರಿತ್ರವನ್ನು ಕೇಳುತ್ತಿರುವಂಥ ನಮಗೆಲ್ಲ ಮಡಿವಾಳೇಶ್ವರ ಮಹಾಸ್ವಾಮಿಯ ಕೃಪಾ ಇರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ